ನಮ್ಮ ಭಾರತ ದೇಶವು ಮುಕ್ಕೋಟು ದೇವತೆಗಳನ್ನ ಪೂಜಿಸುವಂತಹ ಪುಣ್ಯ ಭೂಮಿ. ದುಷ್ಟರನ್ನ ಶಿಕ್ಷಿಸಿ, ಶಿಷ್ಟರನ್ನ ರಕ್ಷಿಸಿ, ಭಕ್ತರನ್ನ ಕಾಯುತ್ತಿರುವಂತಹ ಭಗವಂತನ ದಿವ್ಯ ಭೂಮಿ ಇದು. ನಮ್ಮ ದೇಶದಲ್ಲಿ ಎಲ್ಲ ದೇವರುಗಳಿಗೂ ಬಗೆ ಬಗೆಯಾದ ದೇಗುಲಗಳನ್ನ ನಿರ್ಮಾಣ ಮಾಡಲಾಗಿದೆ. ಅಲ್ಲದೆ ಶ್ರೀರಾಮಚಂದ್ರನು ಹೆಜ್ಜೆ ಇಟ್ಟಿದಂತಹ ಸ್ಥಳದಲ್ಲೆಲ್ಲ ಒಂದೊಂದು ದೇಗುಲಗಳನ್ನ ಕಟ್ಟಲಾಗಿದೆ ಅಂದ್ರೆ ಅತಿಶಯೋಕ್ತಿ ಏನಿಲ್ಲ. ಇಲ್ಲಿನ ಕ್ಷೇತ್ರಕ್ಕೆ ಹೋದರೆ ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ನಮಗೆ ದೊರಕುತ್ತದೆ. ಬನ್ನಿ ಹಾಗಾದರೆ ಆ ದೇವಾಲಯವಾದರೂ ಯಾವುದು, ಆ ಕ್ಷೇತ್ರದ ಮಹಿಮೆಗಳಾದರೂ ಏನು ಎಂದು ಇಂದಿನ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿದುಕೊಂಡು ಬರೋಣ. ದಕ್ಷಿಣ ಭಾರತದ ಅಯೋಧ್ಯೆ ಎಂದು ಕರೆಯುವಂತಹ ಕಲ್ಯಾಂಡಿಯ ಶ್ರೀರಾಮಚಂದ್ರನ ದೇವಾಲಯವು ನೇತ್ರಾವತಿ ನದಿಯ ಸಮೀಪದಲ್ಲಿರತಕ್ಕಂತಹ ಪುಣ್ಯ ದೇವಾಲಯವಾಗಿದೆ. ಈ ಆಲಯವನ್ನ ಸಂಪೂರ್ಣವಾಗಿ ದಕ್ಷಿಣೋತ್ತರ ಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಬೃಹದಾಕಾರದ ಆನೆಗಳು ದೇಗುಲಕ್ಕೆ ನಮ್ಮನ್ನ ಸ್ವಾಗತ ಕೋರಿದರೆ ಕೆಂಪು ಮತ್ತು ಬಂಗಾರದ ವರ್ಣದ ಗೋಪುರಗಳು ನಮ್ಮ ಕಣ್ಮನಗಳನ್ನ ತಳಿಸುತ್ತವೆ. ಇನ್ನು ಈ ಪುಣ್ಯಕ್ಷೇತ್ರವು ಮೂರು ಅಂತಸ್ತಿನಿಂದ ಕೂಡಿದ್ದು ಆಲಯದ ಒಳಗಡೆ ವಿಶಾಲವಾದ ಪ್ರದಕ್ಷಿಣಾ ಪಥ, ಸುಂದರವಾದ ಗರ್ಭಗೃಹಗಳನ್ನ ನಾವು ಕಾಣಬಹುದಾಗಿದೆ. ದೇಗುಲದ ಹೊರ ಭಿತ್ತಿಯಲ್ಲಿ ರಾಮಾಯಣದ ವಿವಿಧ ಕೆತ್ತನೆಗಳನ್ನ ಸಹ ನಾವು ಕಾಣಬಹುದಾಗಿದೆ. ಲಕ್ಷ್ಮೀ, ಸರಸ್ವತಿ ಇನ್ನು ಮುಂತಾದಂತಹ ದೇವತೆಗಳ ವಿಗ್ರಹಗಳನ್ನ ಕೂಡ ಇಲ್ಲಿ ಸುಂದರವಾಗಿ ಚಿತ್ರಿಸಲಾಗಿದೆ. ದೇಗುಲದ ಮುಖ್ಯ ಗರ್ಭಗುಡಿಯ ಒಳಗೆ ಶ್ರೀರಾಮಚಂದ್ರ ಪ್ರಭು ಸೀತಾಮಾತೆ ಮತ್ತು ಆಂಜನೇಯ ಸಮೇತನಾಗಿ ಭಕ್ತರಿಗೆ ದರ್ಶನವನ್ನ ನೀಡುತ್ತಿದ್ದಾನೆ. ಈ ಕ್ಷೇತ್ರಕ್ಕೆ ಬಂದರೆ 36 ಬಗೆಯ ದೇವಾನುದೇವತೆಗಳನ್ನ ಒಟ್ಟಿಗೆ ಕಣ್ಣು ತುಂಬಿಕೊಳ್ಳಬಹುದಾಗಿದ್ದು ಇಲ್ಲಿ ನವದುರ್ಗೆಯರು, ಶಿರಡಿ ಸಾಯಿಬಾಬಾ, ಬ್ರಹ್ಮ, ಶ್ರೀಮನ್ನಾರಾಯಣ ಗುರುಸ್ವಾಮಿ, ನವಗ್ರಹ, ನಾಗಕ್ಷೇತ್ರ, ಅತಿ ಎತ್ತರದ ಬೆಳ್ಳಿಯ ರಥಗಳನ್ನ ಸಹ ನೋಡಬಹುದಾಗಿದ್ದು ದೇಗುಲದ ಒಳಗಡೆ ಕೇಳುವಂತಹ ಶ್ರೀರಾಮ್ ಜಯರಾಮ್ ಜಯ ಜಯ ರಾಮ್ ಎನ್ನುವಂತಹ ಶ್ಲೋಕವು ಮನಸ್ಸಿಗೆ ಆನಂದವನ್ನ ತರುತ್ತದೆ. ಇನ್ನು ಶ್ರೀರಾಮಚಂದ್ರ ಪ್ರಭುವು ವನವಾಸದ ಸಮಯದಲ್ಲಿ ಈ ಸ್ಥಳಕ್ಕೆ ಬಂದಿದ್ದನೆಂದುವಂತಹ ಪ್ರತೀತಿ ಇದ್ದು ಈ ಆಲಯವು ಶ್ರೀ ನಿತ್ಯಾನಂದ ಸ್ವಾಮೀಜಿಯವರ ಪರಮ ಶಿಷ್ಯರಾಗಿದ್ದಂತಹ ಶ್ರೀ 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 ಆತ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಕಟ್ಟಿಸಿದರು ಎಂದು ಹೇಳಲಾಗುತ್ತದೆ. ವಿಶೇಷವಾದ ಪವಾಡ ಶಕ್ತಿಯನ್ನ ಹೊಂದಿದ್ದಂತಹ ಶ್ರೀ ನಿತ್ಯಾನಂದ ಸ್ವಾಮೀಜಿಯವರು ಧರ್ಮಸ್ಥಳದ ಯಾತ್ರೆಯ ಸಂದರ್ಭದಲ್ಲಿ ಈ ಸ್ಥಳಕ್ಕೆ ಬಂದು ಒಂದು ದಿನ ತಂಗಿದ್ದರಂತೆ. ಆಗ ಅವರಿಗೆ ಕನಸಿನಲ್ಲಿ ಶ್ರೀರಾಮ ದೇವರು ನನಗೆ ಈ ಸ್ಥಳದಲ್ಲಿ ಒಂದು ದೇಗುಲವನ್ನ ನಿರ್ಮಾಣ ಮಾಡಿಸು, ನಾನು ಇಲ್ಲೇ ನೆಲೆಸಿದ್ದೇನೆ ಎಂದು ಭಾಸವಾಯಿತಂತೆ. ಆಗ ಅವರ ಶಿಷ್ಯನಾದ ಆತ್ಮಾನಂದ ಸರಸ್ವತಿಗಳ ಬಳಿ ಹೇಳಿ ಈ ಸುಂದರವಾದ ದೇಗುಲವನ್ನ ನಿರ್ಮಾಣ ಮಾಡಲು ಕಾರಣೋಕರ್ತರಾದರು ಎಂದು ಇಲ್ಲಿನ ಸ್ಥಳ ಐತಿಹ್ಯಗಳು ಹೇಳುತ್ತವೆ. 2007 ಈ ಕ್ಷೇತ್ರದಲ್ಲಿ ಬ್ರಹ್ಮ ಪ್ರತಿಷ್ಠಾ ಕಳಶೋತ್ಸವವನ್ನ ಬಹಳ ಅದ್ದೂರಿಯಾಗಿ 54 ದಿನಗಳ ಕಾಲ ನಡೆಸಲಾಯಿತಂತೆ. ಈ ಸಮಯದಲ್ಲಿ ದೇಶದ ನಾನಾ ಭಾಗಗಳಿಂದ ಶ್ರೀರಾಮನ ಭಕ್ತರು ಬಂದು ಸ್ವಾಮಿಯ ಸೇವೆಯನ್ನ ಮಾಡಿ ಕೃತಾರ್ಥರಾಗಿದ್ದಾರೆ. ಇನ್ನು ಪ್ರತಿ ವರ್ಷ ಶ್ರೀರಾಮ ನವಮಿಯನ್ನ ಈ ಕ್ಷೇತ್ರದಲ್ಲಿ ಅತಿ ಅದ್ದೂರಿಯಾಗಿ ಜರುಗಿಸಲಾಗುತ್ತದೆ. ಆ ಸಮಯದಲ್ಲಿ ಶ್ರೀರಾಮ ನಾಮ ಸಪ್ತಾಹ, ಅಹೋರಾತ್ರಿ ಭಜನೆ ಹಾಗೂ ಶ್ರೀರಾಮ ದೇವರ ಜಾತ್ರಾ ಮಹೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ರಾತ್ರಿ ಸಮಯದಲ್ಲಿ ದೀಪಾಲಂಕೃತದಿಂದ ಸಾಲಂಕೃತವಾದ ಈ ಭವ್ಯ ಮಂದಿರವನ್ನ ನೋಡೋದೆ ಕಣ್ಗಳಿಗೆ ಒಂದು ಹಬ್ಬ ಎನ್ನಲಾಗುತ್ತದೆ. ಸಾಕ್ಷಾತ್ ಶ್ರೀರಾಮಚಂದ್ರನೇ ನಡೆದಾಡಿದಂತಹ ಈ ಆಲಯಕ್ಕೆ ಬೆಳಗ್ಗೆ 6 ಸಂಜೆ 8 ಭೇಟಿ ನೀಡಬಹುದಾಗಿದೆ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ತಮಗೆ ಇಷ್ಟಾನುಸಾರ ದೇವರಿಗೆ ಪೂಜೆಯನ್ನ ಸಲ್ಲಿಸಬಹುದಾಗಿದೆ. ಈ ಪುಣ್ಯಕ್ಷೇತ್ರವು ಧರ್ಮಸ್ಥಳದ ಸಮೀಪದಲ್ಲಿರ್ತಕ್ಕಂತಹ ನಿತ್ಯಾನಂದ ನಗರದಲ್ಲಿ ನಿರ್ಮಾಣ ಮಾಡಲಾಗಿದ್ದು ಈ ಆಲಯವು ಬೆಂಗಳೂರಿನಿಂದ 300 ಮಂಗಳೂರಿನಿಂದ 71 ಶಿವಮೊಗ್ಗದಿಂದ 170 ಉಡುಪಿಯಿಂದ 102 ಕುಂದಾಪುರದಿಂದ 137 ಧರ್ಮಸ್ಥಳದಿಂದ ಕೇವಲ 3 ದೂರದಲ್ಲಿದೆ. ಧರ್ಮಸ್ಥಳಕ್ಕೆ ರಾಜ್ಯದ ಹಲವಾರು ಭಾಗಗಳಿಂದ ಬಸ್ಗಳ ಸೌಲಭ್ಯವಿದ್ದು ನೀವು ಸಹ ಅತ್ಯದ್ಭುತವಾದ ಈ ಕ್ಷೇತ್ರಕ್ಕೆ ಇನ್ನೂ ಭೇಟಿ ನೀಡಿಲ್ಲ ಎಂದಲ್ಲಿ ಒಮ್ಮೆ ಭೇಟಿ ನೀಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿಕೊಡಿ. ಇನ್ನು ಇಂದಿನ ವಿಡಿಯೋ ಏನಾದರೂ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಅದ್ಭುತವಾದ ಸನ್ನಿಧಾನದೊಂದಿಗೆ ಇನ್ನೊಂದು ವಿಶೇಷವಾದ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಶ್ರೀ ಆಂಜನೇಯ ಸ್ವಾಮಿ ಉಪಾಸಕರು, ಪಂಡಿತ್ ಜೋಶಿ. ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ಮಾಟ ಮಂತ್ರ ನಿವಾರಣೆ, ವಶೀಕರಣ, ಇನ್ನು ಯಾವುದೇ ರೀತಿಯಾದ ಸಮಸ್ಯೆಗಳಿದ್ದರೂ ಹಿಂದೆ ಕರೆ ಮಾಡಿ ಶ್ರೀ ಆಂಜನೇಯ ಸ್ವಾಮಿ ಉಪಾಸಕರು. ಕರೆ ಮಾಡುವ ಸಂಖ್ಯೆ 9663735851.